ಇವತ್ತು ರಂಭಾಪುರಿ ಪೀಠದಲ್ಲಿ ರೇಣುಕರ ಒಂದು ಜಯಂತಿಗೋಸ್ಕರ ನಾವೆಲ್ಲ ಸದ್ಭಕ್ತರಲ್ಲಿ ಬಂದು ಜಗದ್ಗುರುಗಳ ಒಂದು ಆಶೀರ್ವಾದನ ಪಡೆದುಕೊಂಡು ಹೋಗಂತ ಒಂದು ಸೌಭಾಗ್ಯ ನಮಗೆಲ್ಲರೂ ಕೂಡ ಸಿಕ್ಕಿದೆ. ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ. ನನ್ನ ಯೋಗ ಶಿವಮೊಗ, ನಮ್ಮ ಮಧ್ಯ ಕರ್ನಾಟಕದ ಒಂದು ನಮ್ಮ ಶಿವಮೊಗ್ಗ ಇರ್ಬೋದು, ನಮ್ಮ ಚಿಕ್ಕಮಗಳೂರು ಇರ್ಬೋದು, ಆ ಕಡೆ ಹಾವೇರಿ, ದಾವಣಗೆರೆ, ದುರ್ಗ ಎಲ್ಲದೂ ಕೂಡ ಸೇರ್ಕೊಂಡು ಮೊನ್ನೆ ನಭೋತೋ ನ ಭವಿಷ್ಯತೆ ಅನ್ನೋ ರೀತಿಯಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ದೊಡ್ಡ ಒಂದು ಸಮಾವೇಶ ಆಯಿತು. ತುಂಬಾ ಒಂದು ಒಳ್ಳೆ ಸಂದೇಶ ಹೋಗಿದೆ. ಹಾಗಾಗಿ ಆ ಸಂದೇಶವನ್ನ ಉಪಯೋಗಿಸ್ಕೊಂಡು, ಆ ವಾತಾವರಣವನ್ನು ಉಪಯೋಗಿಸ್ಕೊಂಡು ಮತವಾಗಿ ಪರಿವರ್ತನೆ ಆಗಲಿಕ್ಕೆ ಏನ್ ಗಮನ ಕೊಡಬೇಕು, ಆ ದಿಕ್ಕಲ್ಲಿ ನಾವೆಲ್ಲ ಕಾರ್ಯಕರ್ತರು ಶ್ರಮವನ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಹಗುರ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಹೇಳ್ತಿರೋದು ಅದಕ್ಕೆ ಯಾವುದು ಕೂಡ ನಾನು ತಲೆ ಕೆಡಿಸ್ಕೊಳ್ಳದೆ ನಾನಾಯ್ತು, ನಮ್ಮ ಕೆಲಸ ಆಯ್ತು. ಚುನಾವಣೆ ನಡೆಯೋದು ಯಾಕೆ, ಮತ ಹಾಕೋದು ಯಾಕೆ, ಜನರಿಗೆ ಅವರ ಒಂದು ನಿರೀಕ್ಷೆ ತಕ್ಕಂತೆ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂತ ನಿರೀಕ್ಷೆಯನ್ನು ಮಾಡ್ತಾರೆ. ಆ ಲೆಕ್ಕದಲ್ಲಿ ಕಳೆದ 5-10 ವರ್ಷಗಳಲ್ಲಿ ಪೂಜ್ಯ ಮೋದಿಜಿಯವರ ಆಶೀರ್ವಾದ, ಸನ್ಮಾನಿಸುತ್ತ ಯಡಿಯೂರಪ್ಪ ಸಾಹೇಬರ ಹಾರೈಕೆ, ಬಿಜೆಪಿ ಸರ್ಕಾರದ ನೇತೃತ್ವ, ಸಾಕಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದೀವಿ. ಹಾಗಾಗಿ ಅಕೌಂಟಬಿಲಿಟಿ ಅಕೌಂಟ್ ಕೊಡಬೇಕಾಗಿರೋದು ನಾನು ಮತದಾರಿಗೆ ಮಾತ್ರ, ಯಾರೋ ಬೀದಿಲಿ ಹೋಗೋ ಮಾತಾಡೋಂಥವನ್ನು ಕೊಡೋಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ನಂಗೆ ವಿಶ್ವಾಸ ಇದೆ ಮತದಾರರಿಗೆ. ನಾನೊಂದು ನನ್ನ ಒಂದು ಶ್ವೇತಪತ್ರದ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಪಟ್ಟಿಯನ್ನು ಮಾಡಿಕೊಂಡು ಪ್ರತಿ ಮನವನಿಗೂ ಕೂಡ ತಲುಪುವಂಥ ಕಾರ್ಯ ಮಾಡಿದ್ದೀವಿ. ವಿಶ್ವಾಸ ಇದೆ. ವಿಶೇಷವಾಗಿ ಈ ಬಾರಿ ನಡೀತಿರುವಂಥ ಚುನಾವಣೆ ಯಾವುದೋ ಒಂದು ಭಾಗ್ಯ ಈ ಭಾಗ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ರಾಷ್ಟ್ರದ ಹಿತ ಚಿಂತನೆಯ ಪರವಾಗಿರುವಂಥವ್ರು ವಿರುದ್ಧವಾಗಿರುವಂಥವ್ರು ಈ ಎರಡೂ ಸಿದ್ಧಾಂತಗಳ ಮಧ್ಯೆ ನಡೀತಿರುವಂಥ ಒಂದು ಸಂಘರ್ಷದ ಒಂದು ಚುನಾವಣೆ ಆಯಿತು. ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತ್ರವನ್ನು ಮಾಡಿ ಏನಾದರೂ ಮಾಡಿ ಪ್ರಧಾನಮಂತ್ರಿಗಳು ಮೋದಿಜಿಯವರು ಮತ್ತೊಮ್ಮೆ ನೇತೃತ್ವ ವಹಿಸಿಕೊಳ್ಬಾರ್ದು ಅಂತ ಹೇಳಿ, ದೇಶ ಹಾಳಾದರೂ ಪರವಾಗಿಲ್ಲ, ಮೋದಿಜಿಯವ್ರನ್ನ ಕಟ್ಟಾಕಬೇಕು ಅಂತ ಷಡ್ಯಂತ್ರಗಳು ನಡೀತಾ ಇದೆ. ಹಾಗೆ ಈ ಸಂದರ್ಭದಲ್ಲಿ ಈ ಪವಿತ್ರವಾದಂಥ ಒಂದು ಸನ್ನಿಧಾನದಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಸಮಾಜ ಮುಖಂಡರುಗಳೆಲ್ಲ ಬಂದು ಮತ್ತೊಮ್ಮೆ ದೇಶದ ನೇತೃತ್ವವನ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ವಹಿಸಿಕೊಳ್ಬೇಕು. ದೇಶದ ಒಂದು ಅಭಿವೃದ್ಧಿ ಆಗಬೇಕು, ಭಾರತ ವಿಶ್ವಗುರು ಆಗಿ ಎತ್ತರಕ್ಕೆ ಮಟ್ಟಿಗೆ ಏರಬೇಕು ಅಂತೇಳಿ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿದ್ವಿ. ಆ ವೀರ ಸೋಮೇಶ್ವರರ, ರೇಣುಕರ ಒಂದು ಆಶ್ವಾದದಿಂದ ಮತ್ತೊಮ್ಮೆ ಮೋದಿಜಿಯವರು ಈ ದೇಶದ ನೇತೃತ್ವವನ್ನು ವಹಿಸಿಕೊಳ್ತಾರೆ ಅನ್ನಕ್ಕೆ ಎಳ್ಳಷ್ಟು ಕೂಡ ಸಂಶಯ ನಮ್ಗೆ ಯಾರಿಗೂ ಕೂಡ ಇಲ್ಲ. ಅನೇಕ ತಪ್ಪುಗಳನ್ನ ಒಂದೊಂದು ಚುನಾವಣೆಯಲ್ಲೂ ಕೂಡ ಅನುಭವಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತಿರುತ್ತೆ. ಆ ಹಿಂದಿನ ತಪ್ಪುಗಳ ಅನುಭವಗಳನ್ನು ಇಟ್ಟುಕೊಂಡೇ ಇವತ್ತು ಈ ಬಾರಿ ಸರಿ ಮಾಡಿಕೊಂಡು ತಗೊಂಡಂಥ ಕಾರ್ಯ ಇವತ್ತು ಸಂಘಟನೆಯಿಂದ ಆಗಿದೆ. ಮತ್ತೆ ಈ ಬಾರಿ ನಿಮ್ಮ ರಾಘಣ್ಣನೋ ಭೀಮಪ್ಪನೋ ತಿಮ್ಮಪ್ಪನೋ ನಮ್ಮ ಪ್ರಶ್ನೆಯೇ ಅಲ್ಲ. ನಡೀತಿರೋ ಮತದಾರ ದೇವರಿಗೆ ಅವ್ರ ಕಣ್ಣು ಮುಂದೆ ಕಾಣ್ತಿರೋ ಮೋದಿಜಿಯವ್ರು ಮಾತ್ರ, ಅವ್ರನ್ನ ಕಮಲ್ದವ್ ಮಾತ್ರ, ಅದನ್ನ ನೋಡ್ಕೊಂಡು ಮತ ಹಾಕ್ತಾರೆ ಹೊರತು ಅಕ್ಕ ನನ್ನಂಥ ವ್ಯಕ್ತಿ ಸರಿ ಇಲ್ಲ ಅಂದ್ರೆ ಕಿವಿ ಹಿಂಡಿ ತಿದ್ದೇಳುವಂಥ ಕೆಲಸವನ್ನು ಕೂಡ ನಮ್ಮ ಮತದಾರರು ಆ ಸಂದರ್ಭದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅದರ ಪ್ರಯುಕ್ತನೇ ಇವತ್ತು ಅನೇಕ ಕ್ಷೇತ್ರದಲ್ಲಿ ಬದಲಾವಣೆ. ಅತ್ಯಂತ ಪ್ರಜ್ಞಾವಂತರು, ಜಿಲ್ಲಾ ಪಂಚಾಯತಿಯಲ್ಲಿ ಏನು ಮಾಡಬೇಕು, ವಿಧಾನಸಭಾ ಚುನಾವಣೆಯಲ್ಲಿ ಏನು ನೇತೃತ್ವ ವಹಿಸ್ಕೊಬೇಕು, ರಾಷ್ಟ್ರದ ಹಿತ ಬಂದಾಗ ಈ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಬೇಕು, ತಾವು ಹೇಳಿದಂಗೆ ಪ್ರಜ್ಞಾವಂತ ಮತದಾರರು ಇವತ್ತು ಅಕ್ಕಿ ನಾನು ಕೊಟ್ಟೆ ಅಂತೇಳಿ ಗೌರವಂತ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದೆ. ನಾನು ದೇವರ ಸನ್ನಿಧಾನದಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇವತ್ತು ಕೂಡ ಒಂದು ಅಗಳು ಅಕ್ಕಿ ಏನಾದ್ರು ಕೊಡ್ತಾ ಇದೆ ಅಂದರೆ ಅದು ಮೋದಿಜಿಯವರ ಸರ್ಕಾರ. ಅವ್ರು ದುಡ್ಡು ಕೊಡ್ತಾ ಇದ್ದಾರೆ 34 ರೂಪಾಯಿ. ಅರೆ ಇವತ್ತು 34 ರೂಪಾಯಿಗೆ 60 ರೂಪಾಯಿ ಕೊಟ್ಟರು ಕೂಡ ಅಕ್ಕಿ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳೇ ಇವತ್ತು ಮತ್ತೆ 29 ರೂಪಾಯಿ ಹಂಗೆ ಒಳ್ಳೆಯ ಅಕ್ಕಿಯನ್ನು ಮತ್ತೆ ಬಡವರ ಮಧ್ಯೆ ವಿತರಣೆ ಮಾಡುವಂಥ ಕಾರ್ಯ. ನಿನ್ನೆ ಯಾರೋ ಕಾಂಗ್ರೆಸ್ ನಾಯಕರು ಯಾರೋ ಮತ್ತೊಮ್ಮೆ ಚುನಾವಣಾ ಸಮಿತಿಗೆ ಹೋಗಿ, ಎಲೆಕ್ಷನ್ ಕಮಿಷನ್ಗೆ ಹೋಗಿ ಅರ್ಜಿ ಹಾಕಿ ಅದನ್ನು ಕೂಡ ನಿಲ್ಲಿಸುವಂಥ ಷಡ್ಯಂತ್ರವನ್ನು ನಿನ್ನೆ ಮಾಡಿದ್ದಾರೆ. ಯಾಕೆಂದರೆ ಬರಗಾಲ ಇದೆ, ನೀರು ಸಿಗ್ತಾ ಇಲ್ಲ, ನೀರು ಆಹಾರ ವಿಚಾರ ಬಂದಾಗ ಈ ಚುನಾವಣೆ ಕೋಡ್ ಆಫ್ ಕಂಡಕ್ಟನ್ನು ಇಟ್ಕೊಳ್ಳದೆ ಅದು ನಿರಂತರವಾಗಿ ನಡ್ಕೊಂಡು ಹೋಗಬೇಕನ್ನೋ ಪ್ರಕ್ರಿಯೆ ಅದು. ಯಾಕೆಂದ್ರೆ ಗೊತ್ತಿಲ್ಲ, ದುರುದ್ದೇಶ ಅವ್ರದ್ದು, ರಾಜಕೀಯ ದುರುದ್ದೇಶದಿಂದ ಅಕ್ಕಿ ಕೊಡೋದು ಕೂಡ ನಿಲ್ಲಿಸೋ ಕೆಲಸ ಮಾಡಿದ್ದಾರೆ. ಜನಮನದ ಈ ಜೀವನ